ಸ್ನೇಹಿತರೆ, ಚೆನ್ನೈ ಮಹಾನಗರದ ಮುಖ್ಯ ರಸ್ತೆ ಒಂದರಲ್ಲಿ ಅಶೋಕ ನಡ್ಕೊಂಡು ಹೋಗ್ತಾ ಇದ್ದ. ಆ ರಸ್ತೆಯಲ್ಲಿ ನೂರಾರು ಗಾಡಿಗಳು ವಾಹನಗಳು ಹೋಗುತ್ತಿದ್ದವು. ಆಗ ಅಲ್ಲಿದ್ದ ಫುಟ್ಪಾತ್ನ ಮೇಲೆ ಕಾಣಿಸಿದ ಒಂದು ದೃಶ್ಯ ಅಶೋಕನನ್ನು ನಿಂತು ನೋಡುವಂತೆ ಮಾಡಿತು. ಅಲ್ಲಿ ಇಬ್ಬರು ಗಂಡ ಹೆಂಡತಿ ನಗು ನಗುತ್ತಾ ಪ್ರೀತಿಯಾಗಿ ಮಾತಾಡುತ್ತಾ ಕೂತಿದ್ರು. ಇವರ ಪಕ್ಕದಲ್ಲಿ ಇವರ ಇಬ್ಬರು ಮಕ್ಕಳು ಕೂಡ ಕೂತಿದ್ರು. ಈ ಖುಷಿಯಾಗಿದ್ದ ಕುಟುಂಬವನ್ನು ನೋಡಿ ಮಾತಾಡಿಸದೆ ಹಾಗೆ ಹೋಗಲು ಅಶೋಕನ ಮನಸ್ಸು ಒಪ್ಪಲಿಲ್ಲ. ಇವರ ಬಳಿ ಬಂದ ಅಶೋಕ, ಅಕ್ಕ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು, ಪಕ್ಕದಲ್ಲಿ ಕೂರಬಹುದಾ ಎಂದು ಅಶೋಕ ಆ ಮಹಿಳೆನ ಕೇಳಿದ. ಕೂತ್ಕೊಳ್ಳಿ ಅಣ್ಣ, ನಮ್ಮ ಪಕ್ಕದಲ್ಲಿ ಯಾರೂ ನಿಂತು ಕೂಡ ಮಾತಾಡಲ್ಲ, ಅಂಥದ್ರಲ್ಲಿ ಕೂತ್ಕೊಳ್ಳಿ, ಪರವಾಗಿಲ್ಲ, ನಿಮಗೇನು ಬೇಕು ಎಂದು ಆ ಮಹಿಳೆ ಆಶ್ಚರ್ಯದಿಂದ ಅಶೋಕನನ್ನು ಪ್ರಶ್ನೆ ಮಾಡಿದ್ದಾಳೆ. ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ಅಕ್ಕ, ನಿಮ್ಮ ಬಗ್ಗೆ ನಾನು ತಿಳಿದುಕೊಳ್ಳಬೇಕು, ಫುಟ್ಪಾತ್ನಲ್ಲಿ ಕೂತಿದ್ರು ನಿಮ್ಮ ಕುಟುಂಬ ಇಷ್ಟೊಂದು ಖುಷಿಯಾಗಿದ್ದೀರಲ್ಲ, ಪ್ಲೀಸ್ ನಿಮ್ಮ ಸ್ಟೋರಿ ಹೇಳಿ ಎಂದು ಅಶೋಕ ಆ ಮಹಿಳೆನ ಕೇಳುತ್ತಾನೆ. ಮುಗುಳ್ನಗೆ ನಕ್ಕ ಆ ಮಹಿಳೆ, ನನ್ನ ಹೆಸರು ಲಕ್ಷ್ಮಿ ಅಂತ, ನನ್ನ ಗಂಡನ ಹೆಸರು ವೆಂಕಟೇಶ, ನಮಗೆ ಇಬ್ಬರು ಹೆಣ್ಣು ಮಕ್ಕಳು, ನಮ್ಮ ಸ್ವಂತ ಊರು ತಿರುಪತ್ತೂರು. ನಾನು ಚಿಕ್ಕವಳಾಗಿದ್ದಾಗಲೇ ನನ್ನ ತಂದೆ ತಾಯಿ ಸತ್ತು ಹೋದರು. ಸಂಬಂಧಿಕರು ಅನಾಥೆಯಾಗಿದ್ದ ನನ್ನನ್ನು ಒಂದು ಭಿಕ್ಷೆ ಎತ್ತುವ ಭಿಕ್ಷುಕರ ಗುಂಪಿನ ಬಳಿ ಬಿಟ್ಟು ಹೊರಟು ಹೋದರು. ಚಿಕ್ಕವಳಿಂದ ಭಿಕ್ಷೆ ಬಿಡುವುದೇ ನನ್ನ ಕೆಲಸವಾಗಿ ಹೋಯಿತು. ಆಗ ಬೇರೆಯವರ ಮಕ್ಕಳು ಶಾಲೆಗೆ ಹೋಗೋದು ನೋಡಿ ನನಗೆ ತುಂಬ ದುಃಖ ಆಗ್ತಾ ಇತ್ತು. ನಾನು ಇದ್ಯಾವುದಕ್ಕೂ ಆಸೆ ಪಡಬಾರ್ದು ಅಂತ ನನ್ನ ಮನಸ್ಸಿನಲ್ಲೇ ಮಾತಾಡಿಕೊಳ್ಳುತ್ತಾ ಸಮಾಧಾನ ಪಟ್ಟುಕೊಳ್ತಿದ್ದೆ. ಭಿಕ್ಷೆ ಬಿಡುವಾಗ ಎಲ್ಲರೂ ನನ್ನ ಕೇವಲವಾಗಿ ನೋಡ್ತಾರೆ, ಕೆಲವರು ಕೆಟ್ಟ ಭಾಷೆಯಲ್ಲಿ ಬೈದು ಓಡಿಸುತ್ತಾರೆ. ಆಗ ಆ ಸಮಯಕ್ಕೆ ನಾನು ಸತ್ತು ಹೋಗಬೇಕು ಅಂತ ಅನಿಸುತ್ತೆ ಅಂತ ತನ್ನ ಸ್ಟೋರಿ ಹೇಳಿ ಭಿಕ್ಷುಕಿ ಲಕ್ಷ್ಮಿ ಕಣ್ಣೀರು ಹಾಕುತ್ತಾ ಸ್ವಲ್ಪ ಸಮಯ ಮೌನವಾದಳು. ತಿರುಪತ್ತೂರಿನಲ್ಲೇ ನನ್ನ ಸಂಬಂಧಿಕರು ಇದ್ದರು. ಅವರ ಮುಂದೆ ನಾನು ಭಿಕ್ಷೆ ಬೇಡುವಾಗ ನನ್ನ ಬಗ್ಗೆ ತುಂಬ ಚೀಪಾಗಿ ಅವರೆಲ್ಲ ಮಾತಾಡ್ತಾ ಇದ್ರು. ಆಗಲೇ ನನ್ನಂತೆಯೇ ಅದೇ ಏರಿಯಾದಲ್ಲಿ ಭಿಕ್ಷೆ ಬೇಡ್ತಿದ್ದ ಈ ನನ್ನ ಗಂಡ ವೆಂಕಟೇಶನ ನಾನು ನೋಡಿದೆ. ಇವರು ನನ್ನ ಮದುವೆ ಆಗಲು ಆಸೆ ಪಟ್ಟರು. ನನಗೂ ಒಂದು ಜೊತೆ ಬೇಕು ಅಲ್ವಾ, ನಾವಿಬ್ಬರು ಮದುವೆ ಮಾಡಿಕೊಂಡು ಚೆನ್ನೈಗೆ ಬಂದು ಬಿಟ್ವಿ, ಇಲ್ಲೇ ನಮ್ಮ ಸಾಂಸಾರಿಕ ಜೀವನ ಪ್ರಾರಂಭವಾಯಿತು. ಇನ್ನು ಮುಂದೆ ಯಾರ ಬಳಿನೂ ಭಿಕ್ಷೆ ಬೇಡಬಾರದು, ಕೆಲಸ ಮಾಡಿ ಜೀವನ ಮಾಡಬೇಕು ಅಂತ ನಾವಿಬ್ಬರು ತೀರ್ಮಾನ ಮಾಡಿದ್ವಿ. ಆದರೆ ನಾವು ಕೆಲಸ ಕೇಳಿಕೊಂಡು ಹೋದರೆ ಯಾರೂ ನಮ್ಮನ್ನು ನಂಬಲೇ ಇಲ್ಲ, ಕೆಲಸ ಕೊಡಲಿಲ್ಲ, ನಮ್ಮನ್ನು ಬೈದು ಕಳಿಸಿಬಿಟ್ಟರು. ಬೇರೆ ದಾರಿ ಇಲ್ಲದೆ ನಾವಿಬ್ಬರು ಮತ್ತೆ ಭಿಕ್ಷೆ ಬೇಡಲು ಶುರು ಮಾಡಿದ್ವಿ. ಯಾರಾದರೂ ಕೊಡುವ ಹಳೆ ಬಟ್ಟೆಗಳೇ ನಮಗೆ ಹೊಸ ಬಟ್ಟೆ ಇದ್ದ ಹಾಗೆ. ಹೋಟೆಲ್ಗಳಲ್ಲಿ ಮಿಕ್ಕ ಊಟವನ್ನು ನಮಗೆ ಕೊಡ್ತಾರೆ. ಹಗಲಿನ ವೇಳೆ ಹುಷಾರಿಲ್ಲ ಅಂತ ಕೆಳಗೆ ಮಲಗಿದರೆ ಕಾಲಿನಿಂದ ಒದ್ದು ಎಬ್ಬಿಸುತ್ತಾರೆ. ನಮಗೂ ಇಲ್ಲರಂತೆ ಸ್ವಾಭಿಮಾನದಿಂದ ಬದುಕಬೇಕು ಎಂಬ ಆಸೆ ಇದೆ. ಆದರೆ ನಮ್ಮ ಆಸೆ ಕನಸಾಗೆ ಉಳಿದಿದೆ. ಸರ್ಕಾರ ಮನೆ ಕಟ್ಟಿಸಿಕೊಡ್ತೀವಿ ಅಂತ ಹೇಳಿ ನಮ್ಮ ಲೆಕ್ಕ ಮಾಡಿಕೊಂಡು ಹೋಯಿತು. ಆದರೆ ಇದುವರೆಗೂ ಯಾವ ಮನೆಯೂ ನಮಗೆ ಸಿಕ್ಕಿಲ್ಲ. ಜನಗಳು ಓಡಾಡುವ ಈ ಫುಟ್ಪಾತೆ ಸದ್ಯಕ್ಕೆ ನಮಗೆ ಮನೆ, ನಮ್ಮ ಅಡಿಗೆ ಮನೆ, ನಮ್ಮ ಬಾತ್ರೂಮು ಎಂದು ಹೇಳಿ ಲಕ್ಷ್ಮಿ ಮತ್ತೊಮ್ಮೆ ಕಣ್ಣೀರು ಹಾಕಿದಳು. ಆಮೇಲೆ ಅಶೋಕನ ಕಣ್ಣು ಪಕ್ಕದಲ್ಲಿ ಕೂತಿದ್ದ ಮಕ್ಕಳ ಮೇಲೆ ಬಿತ್ತು. ನಮಗೆ ಇಬ್ಬರು ಹೆಣ್ಣು ಮಕ್ಕಳು ಜನಿಸಿದರು. ನಾವಾದರೂ ಇಂಥ ಹೀನಾಯ ಸ್ಥಿತಿಲಿ ಇದ್ದೀವಿ. ನಮ್ಮ ಮಕ್ಕಳನ್ನಾದರೂ ಚೆನ್ನಾಗಿ ಓದಿಸಿ ಒಳ್ಳೆಯ ಕೆಲಸಕ್ಕೆ ಸೇರಿಸಬೇಕು ಅಂತ ತೀರ್ಮಾನ ಮಾಡಿದ್ವಿ. ಇಲ್ಲಿ ನೋಡಿ, ಈಗ ರಜೆ ಮೇಲೆ ಬಂದಿರುವ ಈ ಇಬ್ಬರು ಹೆಣ್ಣು ಮಕ್ಕಳು ತಿರುಪತ್ತೂರಿನಲ್ಲೇ ಖಾಸಗಿ ಶಾಲೆಯಲ್ಲಿ ಓದುತ್ತಿದ್ದಾರೆ. ನಮ್ಮ ಬಗ್ಗೆ ಕೇವಲವಾಗಿ ಮಾತಾಡಿದ್ದ ಅದೇ ನಮ್ಮ ಸಂಬಂಧಿಕರ ಮಕ್ಕಳು ಓದುತ್ತಿರುವ ಅದೇ ಶಾಲೆಯಲ್ಲೇ ನಮ್ಮ ಮಕ್ಕಳು ಈಗ ಓದುತ್ತಿದ್ದಾರೆ. ಭಿಕ್ಷೆ ಬೇಡಿ ಇವರನ್ನು ಓದಿಸ್ತಾ ಇದ್ದೀವಿ, ನಮ್ಮ ರೀತಿಯ ಜೀವನ ನಮ್ಮ ಮಕ್ಕಳಿಗೆ ಬರಲ್ಲ ಎಂಬ ನಂಬಿಕೆಯಲ್ಲಿದ್ದೀವಿ ಅಂತ ಹೇಳಿ ಮಲಗಿದ ತನ್ನ ಮಕ್ಕಳ ತಲೆ ಸವರಿದಳು ಲಕ್ಷ್ಮಿ. ಭಿಕ್ಷುಕಿ ಲಕ್ಷ್ಮಿ ಹೇಳಿದ ಕತೆ ಕೇಳಿ ಅಶೋಕನ ಕಣ್ಣುಗಳು ಒದ್ದೆಯಾಯಿತು. ಸ್ನೇಹಿತರೆ, ಖಂಡಿತ ನಾವು ಈ ಭಿಕ್ಷುಕಿ ಲಕ್ಷ್ಮಿನ ಹೊಗಳಲೇಬೇಕು. ಭಿಕ್ಷೆ ಬೇಡಿಯಾದರೂ ಮಕ್ಕಳನ್ನು ಓದಿಸಬೇಕು. ನಾವು ಕಷ್ಟಪಡುತ್ತಿರುವ ರೀತಿ ನಮ್ಮ ಮಕ್ಕಳು ಕಷ್ಟಪಡಬಾರ್ದು ಎಂದು ಈ ಗಂಡ ಹೆಂಡತಿ ಕನಸು ಕಾಣ್ತಿದ್ದಾರೆ. ಫ್ರೆಂಡ್ಸ್, ಈ ಭಿಕ್ಷುಕ ದಂಪತಿಗಳ ಛಲ ನಿಮಗೆಲ್ಲ ಇಷ್ಟ ಆಗಿದ್ದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ. ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ.